ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ಡಿಸೆಂಬರ್ ಹದಿನೆಂಟರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಎರಡ್ ಸಾವಿರದ ಇಪ್ಪತ್ತರ ಜಾಗತಿಕ ಪವರ್ ಸಿಟಿ ಸೂಚ್ಯಂಕದಲ್ಲಿ ಯಾವ ನಗರವು ಅಗ್ರಸ್ಥಾನ ಪಡೆದಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಲಂಡನ್ ಲಂಡನ್ ಸತತ ಒಂಬತ್ತನೇ ವರ್ಷ ತನ್ನ ಮೊದಲ ಸ್ಥಾನವನ್ನು ಕಾಯ್ದುಕೊಂಡಿದೆ ಹಾಗೆಯೇ ಇತರ ನಗರಗಳ ನಡುವೆ ವಿಮುಖತೆಯ ಸ್ಕೋರ್ನ ವಿಷಯದಲ್ಲಿ ದೊಡ್ಡ ಅಂತರವನ್ನು ಸೃಷ್ಟಿಸುತ್ತದೆ ಭಾರತ ಬ್ರೆಜಿಲ್ ನಡುವೆ ನಡೆದ ಮೊದಲ ವೆಬ್ ಬೈನರ್ನ ಥೀಮ್ ಏನು ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಇಂಡಿಯನ್ ಡಿಫೆನ್ಸ್ ಇಂಡಸ್ಟ್ರಿ ಗ್ಲೋಬಲ್ ಔಟ್ರಿಚ್ ಫಾರ್ ಕೊಲಾಬರೇಟಿವ್ ಪಾರ್ಟ್ನರ್ಶಿಪ್ ಭಾರತ ಮತ್ತು ಬ್ರೆಜಿಲ್ ನಡುವೆ ನಡೆದ ಮೊದಲ ವೆಬ್ ನ ಥೀಮ್ ಇಂಡಿಯನ್ ಡಿಫೆನ್ಸ್ ಇಂಡಸ್ಟ್ರಿ ಗ್ಲೋಬಲ್ ಔಟ್ ಫಾರ್ ಕೊಲೋಬರೇಟಿವ್ ಪಾರ್ಟ್ನರ್ಶಿಪ್ ವೆಬ್ ಬೈನರ್ ಅಂಡ್ ಎಕ್ಸ್ಪೋ ಆಗಿತ್ತು ರಕ್ಷಣಾ ಸಚಿವಾಲಯದ ರಕ್ಷಣಾ ಉತ್ಪಾದನೆ ಇಲಾಖೆ ಎಸ್ಐಡಿಎಂನ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಹಾಗೆ ದಕ್ಷಿಣ ಅಮೆರಿಕನ್ ದೇಶದೊಂದಿಗೆ ಮೊದಲ ಬಾರಿಗೆ ಆಯೋಜಿಸಲ್ಪಡುವ ಈ ವೆಬ್ ಬೈನರ್ ರಕ್ಷಣಾ ರಫ್ತುಗಳನ್ನು ಹೆಚ್ಚಿಸಲು ಮತ್ತು ಮುಂದಿನ ಐದು ವರ್ಷಗಳಲ್ಲಿ ರಕ್ಷಣಾ ರಫ್ತು ಗುರಿಯನ್ನು ಸಾಧಿಸಲು ಸ್ನೇಹಪರ ದೇಶಗಳೊಂದಿಗೆ ಆಯೋಜಿಸಲ್ಪಡುವ ವೆಬ್ ಬೈನರ್ ಸರಣಿಯ ಒಂದು ಭಾಗವಾಗಿದೆ ಒಂಬತ್ತನೇ ಸುಸ್ಥಿರ ಪರ್ವತ ಅಭಿವೃದ್ಧಿ ಶೃಂಗಸಭೆಯನ್ನು ಯಾವ ನಗರದಲ್ಲಿ ಉದ್ಘಾಟಿಸಲಾಯಿತು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಡೆಹ್ರಾಡೂನ್ ಡೆಹರಾಡೂನ್ ನಲ್ಲಿ ನಡೆಯುತ್ತಿರುವ ಸುಸ್ಥಿರ ಪರ್ವತ ಅಭಿವೃದ್ಧಿ ಶೃಂಗಸಭೆಯ ಒಂಬತ್ತನೇ ಆವೃತ್ತಿ ಇಂದಿನಿಂದ ಆರಂಭವಾಗಿದೆ ಈ ವರ್ಷದ ಥೀಮ್ ಒಂದು ರೆಸಿಲಿಯನ್ ಪೋಸ್ಟ್ ಕೋವಿಡ್ ನೈನ್ಟೀನ್ ಮೌಂಟೇನ್ ಎಕನಮಿ ಅಳವಡಿಕೆ ನಾವೀನ್ಯತೆ ಮತ್ತು ವೇಗವರ್ಧನೆ ಕೋವಿಡ್ ನೈನ್ಟೀನ್ ನಂತರದ ಸನ್ನಿವೇಶ ಮತ್ತು ಹವಾಮಾನ ಬದಲಾವಣೆಗಳ ಹಿನ್ನೆಲೆಯಲ್ಲಿ ಸುಸ್ಥಿರ ಮತ್ತು ಸುಸ್ಥಿರ ಪರ್ವತ ಆರ್ಥಿಕತೆಗೆ ದಾರಿಗಳನ್ನು ನಿರ್ಮಿಸುವ ಒಟ್ಟಾರೆ ಗುರಿಯ ಮೇಲೆ ಶೃಂಗಸಭೆಯು ಕೇಂದ್ರೀಕರಿಸಲಿದೆ ಉತ್ತರಾಖಂಡ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್ ಮತ್ತು ಮೇಘಾಲಯ ಮುಖ್ಯಮಂತ್ರಿ ಕಾರ್ನಾಡ್ ಕೆ ಸಂಗ್ಮಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಹಿಮಾಲಯ ಪ್ರದೇಶದ ನಿರ್ದಿಷ್ಟ ಕಾಳಜಿಗಳನ್ನು ಎತ್ತಿಕೊಳ್ಳಲು ಈ ಶೃಂಗಸಭೆಯನ್ನು ಆಯೋಜಿಸಿದ ಸಂಘಟಕರನ್ನು ಶ್ರೀ ಸಗ್ಮಾ ಅವರು ಅಭಿನಂದಿಸಿದರು ಖುತ್ ಗರ್ ಚಲವೋ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಸೋನುಸೂದ್ ಕರೋನಾ ವೈರಸ್ ಸಾಂಕ್ರಾಮಿಕ ರೋಗ ಮತ್ತು ಲಾಕ್ಡೌನ್ ನಿಂದ ಕೆಲಸ ಕಳೆದುಕೊಂಡವರಿಗೆ ಈ ರಿಕ್ಷಾಗಳನ್ನು ಒದಗಿಸುವ ಮೂಲಕ ಬಡ ಜನರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಬಾಲಿವುಡ್ ನಟ ಸೋನುಸೂದ್ ಅವರು ಒಂದು ಉಪಕ್ರಮವನ್ನು ಪ್ರಾರಂಭಿಸಿದರು ಈ ನಟ ಹೊಸ ಉಪಕ್ರಮವನ್ನು ಭಾನುವಾರ ಇನ್ಸ್ಟಾಗ್ರಾಂನಲ್ಲಿ ಘೋಷಿಸಿದ್ದಾರೆ ಅದೆಂದರೆ ಗರ್ ಚಲವೋ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚಂದ್ರಯಾನಕ್ಕೆ ನಾಸಾ ಯಾವ ಭಾರತೀಯ ಗಗನಯಾತ್ರೆಯನ್ನು ಆಯ್ಕೆ ಮಾಡಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ರಾಜ ಜಾನ್ ಉರ್ಪುಟೂರ್ ಭಾರತೀಯ ಅಮೆರಿಕನ್ ಅಮೆರಿಕ ವಾಯುಪಡೆಯ ಕರ್ನಲ್ ರಾಜ ಜಾನ್ ಉರ್ಪುಟೂರ್ ಚಂದ್ರನ ಮಾನವ ಸಹಿತ ಮಿಷನ್ಗಾಗಿ ನಾಸಾದಿಂದ ಆಯ್ಕೆಯಾಗಿರುವ ಹದಿನೆಂಟು ಗಗನಯಾತ್ರಿಗಳ ಪೈಕಿ ಒಬ್ಬರಾಗಿದ್ದಾರೆ ಟ್ವಿಟರ್ನಲ್ಲಿ ಮಾತನಾಡಿದ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ಟೀಮ್ ಅನ್ನು ರಚಿಸಲಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚಂದ್ರನ ಮೇಲ್ಮೈ ಮೇಲೆ ನಡೆಯಲು ಮೊದಲ ಮಹಿಳೆ ಮತ್ತು ಮುಂದಿನ ಪುರುಷನನ್ನು ಕಳುಹಿಸುವುದು ಸೇರಿದಂತೆ ಮುಂದಿನ ಚಂದ್ರನ ಮಿಷನ್ಗಳಿಗೆ ದಾರಿ ಮಾಡಿಕೊಡುವುದೆಂದು ತಿಳಿಸಿತು ಎರಡು ಸಾವಿರದಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಜಾಗತಿಕ ಮಟ್ಟದಲ್ಲಿ ಸಾವಿಗೆ ಈ ಕೆಳಗಿನವುಗಳಲ್ಲಿ ಪ್ರಮುಖ ಕಾರಣ ಯಾವುದು ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಹಾರ್ಟ್ ಡಿಸೀಸ್ ವಿಶ್ವ ಆರೋಗ್ಯ ಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರ ಜಾಗತಿಕ ಆರೋಗ್ಯ ಅಂದಾಜುಗಳ ಹೃದ್ರೋಗವು ಕಳೆದ ಇಪ್ಪತ್ತು ವರ್ಷಗಳಿಂದ ಜಾಗತಿಕ ಮಟ್ಟದಲ್ಲಿ ಸಾವಿಗೆ ಪ್ರಮುಖ ಕಾರಣವಾಗಿದೆ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಈಗ ವಿಶ್ವದ ಟಾಪ್ ಟೆನ್ ಸಾವಿಗೆ ಕಾರಣವಾಗಿವೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರ ಜಾಗತಿಕ ಆರೋಗ್ಯ ಅಂದಾಜುಗಳ ಪ್ರಕಾರ ಇಂದು ಪ್ರಕಟಿಸಿದೆ ಮಾನವ ಪ್ರಯೋಗಗಳನ್ನು ನಡೆಸಲು ಅನುಮೋದನೆ ನೀಡಿದ ಭಾರತದ ಮೊದಲ ಎಂಆರ್ಎನ್ಎ ಲಸಿಕೆಯ ಹೆಸರೇನು ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಎಚ್ ಡಿಸಿಒ ನೈನ್ಟೀನ್ ಭಾರತದ ಮೊದಲ ದೇಶೀಯ ಎಂಆರ್ಎನ್ಎ ಲಸಿಕೆಯ ಅಭ್ಯರ್ಥಿ ಅಂತ ಒಂದು ಬಾರ್ ಟು ಮಾನವ ವೈದ್ಯಕೀಯ ಪ್ರಯೋಗವನ್ನು ಪ್ರಾರಂಭಿಸಲು ಔಷಧ ನಿಯಂತ್ರಕರಿಂದ ಅನುಮೋದನೆಯನ್ನು ಪಡೆದಿದ್ದಾರೆ ಎಂಆರ್ಎನ್ಎ ಲಸಿಕೆ ಅಭ್ಯರ್ಥಿ ಎಚ್ ಡಿಸಿಒ ನೈನ್ಟೀನ್ ಅನ್ನು ಪುಣೆಯ ಜೆನೋವಾ ಅಭಿವೃದ್ಧಿಪಡಿಸಿದ್ದು ಜೈವಿಕ ತಂತ್ರಜ್ಞಾನದ ಇಲಾಖೆಯ ಇಂಡ ಸಿಇಪಿಐ ಮಿಷನ್ನ ಅಡಿಯಲ್ಲಿ ಬೀಜದ ಅನುದಾನದೊಂದಿಗೆ ಬೆಂಬಲಿಸಲಾಗಿದೆ ಎಂದು ಅಧಿಕೃತ ಪ್ರಕಟಣೆ ತಿಳಿಸಿದೆ ಎಂಆರ್ಎನ್ಎ ಲಸಿಕೆಗಳು ಪ್ರತಿರಕ್ಷಣಾ ಪ್ರತಿಕ್ರಿಯೆಯನ್ನು ಉತ್ಪಾದಿಸಲು ಸಾಂಪ್ರದಾಯಿಕ ಮಾದರಿಯನ್ನು ಬಳಸುವುದಿಲ್ಲ ಬದಲಿಗೆ ಎಂಆರ್ಎನ್ಎ ಲಸಿಕೆಯು ವೈರಸ್ನ ಕೃತಕ ಆರ್‌ಎನ್‌ಎ ಮೂಲಕ ದೇಹದಲ್ಲಿ ಪ್ರೊಟೀನ್ ಅನ್ನು ತಯಾರಿಸಲು ಅನುಸೂಚನೆಗಳನ್ನು ಒಯ್ಯುತ್ತದೆ ಅತಿಥೇಯ ದೇಹವು ಇದನ್ನು ವೈರಸ್ ಪ್ರೊಟೀನ್ ಅನ್ನು ಗುರುತಿಸಲು ಮತ್ತು ಆ ಮೂಲಕ ರೋಗವನ್ನು ಪ್ರತಿರೋಧಕವಾಗಿ ಎದುರಿಸುವಂತೆ ಮಾಡುತ್ತದೆ ಎಂದು ಅದು ತಿಳಿಸಿದೆ ದ ಪಾರ್ಟ್ ಟು ಎ ಬೆಟರ್ ಫ್ಯೂಚರ್ ಎಂಬ ಪುಸ್ತಕದ ಕರ್ತೃ ಯಾರು ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ ಪಾಪ್ ಫ್ರಾನ್ಸಿಸ್ ಕ್ಯಾಥೋಲಿಕ್ ಜಗತ್ತು ಮತ್ತು ಪ್ರಪಂಚವು ಅಸ್ಪಷ್ಟವಾದ ಮತ್ತು ಪ್ರವಾದಿ ಆಧ್ಯಾತ್ಮಿಕ ಮಾರ್ಗದರ್ಶನದ ಅವಶ್ಯಕತೆ ಇದೆ ಎಂದು ಪಾಪ್ ಫ್ರಾನ್ಸಿಸ್ ಅವರು ಆಸ್ಟಿನ್ ಐವ್ರಿಕ್ ಲೆಟರ್ಸ್ಟ್ ಡ್ರೀಮ್ ದಿ ಪಾರ್ಟ್ ಟು ಎ ಬೆಟರ್ ಫ್ಯೂಚರ್ ಅವರ ಹೊಸ ಪುಸ್ತಕದಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ್ದಾರೆ ಯಾವ ಉಪಗ್ರಹ ಉಡಾವಣಾ ವಾಹನದ ಮೂಲಕ ಇಸ್ರೋ ಸಿಎಂಎಸ್ ಜೀರೋ ಒನ್ ಉಪಗ್ರಹವನ್ನು ಉಡಾವಣೆ ಮಾಡಲಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಪಿಎಸ್ಎಲ್ವಿ ಸಿ ಫಿಫ್ಟಿ ಭಾರತವು ಜಿಎಸ್ಎ ಟ್ವೆಲ್ ಆರ್ ಎಂದು ಹೆಸರಿಸಲಾದ ಸಂವಹನ ಉಪಗ್ರಹ ಸಿಎಂಎಸ್ ಜೀರೋ ಒನ್ ಅನ್ನು ಡಿಸೆಂಬರ್ ಹದಿನೇಳು ಸಂಜೆ ತನ್ನ ಪೋಲರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ರಾಕೆಟ್ನ ಎಕ್ಸೆಲ್ ರೂಪಾಂತರವನ್ನು ಪಿಎಸ್ಎಲ್ವಿ ಸಿ ಫಿಫ್ಟಿ ಎಂದು ಹೆಸರಿಸಲಿದೆ ಎಂದು ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಶುಕ್ರವಾರ ತಿಳಿಸಿದೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಪ್ರಕಾರ ಸಿಎಂಎಸ್ ಜೀರೋ ಒನ್ ಅನ್ನು ಹೊತ್ತ ಪಿಎಸ್ಎಲ್ ವಿ ಸಿ ಫಿಫ್ಟಿ ರಾಕೆಟ್ ತಾತ್ಕಾಲಿಕವಾಗಿ ಮಧ್ಯಾಹ್ನ ಮೂರು ನಲವತ್ತೊಂದಕ್ಕೆ ಸ್ಫೋಟಗೊಳ್ಳಲು ನಿರ್ಧರಿಸಲಾಗಿದೆ ಡಿಸೆಂಬರ್ ಹದಿನೇಳರಂದು ಶ್ರೀಹರಿಕೋಟದ ರಾಕೆಟ್ ಬಂದರಿನ ಎರಡನೇ ಉಡಾವಣಾ ಪ್ಯಾಡ್ನಿಂದ ಹಾಗೆ ಸಿಎಂಎಸ್ ಜೀರೋ ಒನ್ ಎಂಬುದು ಆವರ್ತನ ವರ್ಣಪಟಲದ ವಿಸ್ತೃತ ಸಿ ಬ್ಯಾಂಡ್ ನಲ್ಲಿ ಸೇವೆಗಳನ್ನು ಒದಗಿಸಲು ಉದ್ದೇಶಿಸಿರುವ ಸಂವಹನ ಉಪಗ್ರಹವಾಗಿದೆ ಇದರಲ್ಲಿ ಭಾರತೀಯ ಮುಖ್ಯ ಭೂಮಿ ಅಂಡಮಾನ್ ಮತ್ತು ನಿಕೋಬಾರ್ ಮತ್ತು ಲಕ್ಷ ದ್ವೀಪಗಳು ಸೇರಿವೆ ಹಾಗೆ ಭಾರತದ ನಲವತ್ತೆರಡನೇ ಸಂವಹನ ಉಪಗ್ರಹ ಇದು ಏಳು ವರ್ಷಗಳ ಮಿಷನ್ ಜೀವನವನ್ನು ಹೊಂದಿರುತ್ತದೆ ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ ಫಸ್ಟ್ ಕ್ವಶನ್ ಚಾಣಕ್ಯನ ಮಂತ್ರ ಕಾದಂಬರಿಯ ಕರ್ತೃಯಾರು ಕರೆಕ್ಟ್ ಆನ್ಸರ್ ಆಪ್ಷನ್ ಡಿ ಅಶ್ವಿನ್ ಸಂಗಿ ಸೆಕೆಂಡ್ ಕ್ವಶನ್ ಸಾಂಪ್ರದಾಯಿಕ ಜಾನಪದ ನೃತ್ಯ ನಾಟಿ ಯಾವ ರಾಜ್ಯಕ್ಕೆ ಸೇರಿದೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಹಿಮಾಚಲ ಪ್ರದೇಶ ಇಂದಿನ ಪ್ರಶ್ನೆ ಫಸ್ಟ್ ಕ್ವಶನ್ ಘೋಡೆ ಮೋಡ್ನಿ ಎಂಬುದು ಯಾವ ರಾಜ್ಯದ ಪ್ರಸಿದ್ಧ ಜಾನಪದ ನೃತ್ಯ ಸೆಕೆಂಡ್ ಕ್ವಶನ್ ಪೆಂಟಗನ್ ಕಟ್ಟಡ ಎಲ್ಲಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ నేను నమ్మ చబ్స్క్రైబ్ అందరూ సబ్స్క్రైబ్ థ్యాంక్ యూ